स्टो आफ मेलगडे स्वल्प कोत्तंबरी हाकिबिडोण ओपनिंग होगा अंत रेडी आलरेडी लेट आगे लेट याक्रे मकल स्कूल कर्क बंद हो नोड्री हाय फ्रेंड्स गुड मॉर्निंग एवरीवन वेलकम बैक टू अवर यूट्यूब चैनल मधु सिंपल लाइफ कन्नड़ फ्रेंड्स इवतुस रेसीपी तक बंदी नहीं तमेल हेडलाइन नोड़ कूडले गोत्तागिरतैति बट अद प्रोसीजर यहा रीति अंत नानी तोरस्तनी बनी इवे रेडी मंत तोरस्तनी फ्रेंड्स आलूगड्डे बज्जी रेडी मीन नोड़ी ಊರಿಗೆ ಹಿಟ್ ಕೂಡ ಕಲಿಸಿಟ್ಕೊಂಡಿನಿ ಮೈದಾ ಹಿಟ್ಟು ಅದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಚಿರೋಟಿ ರವ ಇವು ಮೂರನ್ನು ಹಾಕಿ ಮಿಕ್ಸ್ ಮಾಡಿನಿ ಮೈದಾ ಹಿಟ್ಟು ಜಾಸ್ತಿ ತಗೊಂಡಿನಿ ಸ್ವಲ್ಪ ಸಾಫ್ಟ್ ಆಗಿ ಬರಲಿ ಅಂತ ಹೇಳಿ ಗೋಧಿ ಹಿಟ್ಟು ಹಾಕಿನಿ ಮೈದಾ ಹಿಟ್ ಅಂದ್ರೆ ಜಾಸ್ತಿ ಹಾರ್ಡ್ ಆಗತೈತಿ ಮಕ್ಕಳ ಲಂಚ್ ಬಾಕ್ಸ್ ಗೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಮಧ್ಯಾಹ್ನ ಅಂದ್ರೆ ಬಿರುಸು ಆಗಬಹುದು ಪೂರಿ ನಾನು ಪ್ರತಿ ಸತಿ ಮಾಡುವಾಗ ಇದೇ ರೀತಿ ಮಾಡ್ತೀನಿ ಮೈದಾ ಹಿಟ್ಟು ಹೆಲ್ತ್ ಗೆ ಅಷ್ಟೊಂದು ಒಳ್ಳೆಯದಲ್ಲ ಬಟ್ ಯಾವಾಗಲಾದರೂ ಒಂದ ಸತಿ ತಿನ್ನೋದ್ರಿಂದ ಏನಾಗಂಗಿಲ್ಲ ಮತ್ತೆ ಮಕ್ಕಳಿಗೆ ನಾಲ್ಗೆ ಚಪ್ಪಲ ಅನ್ನೋದು ಒಂದು ಇರ್ತೈತಿ ನೋಡಿ ಏನಾದರೂ ಸಿಹಿ ಸಿಹಿ ಬೇಕು ಇರ್ತೈತಿ ನಾವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಒಳ್ಳೆಯದಲ್ಲ ಅಂತ ಬರೀ ಚಪಾತಿ ರೊಟ್ಟಿ ತಿನ್ನಿಸಿದ್ರ ಅದನ್ನು ಚೆನ್ನಾಗಿರಂಗಿಲ್ಲ ಯಾವಾಗಲಾದರೂ ಒಂದೊಂದು ಸತಿ ಚೇಂಜ್ ಬೇಕು ಅನ್ನಿಸ್ತಿರ್ತೈತಿ ನಾನು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಒಂದು ಸತಿ ಮಾಡ್ತಿರ್ತೀನಿ ಮಕ್ಕಳು ಕೇಳ್ತಿರ್ತಾರೋ ಬಟ್ ಮಂತ್ಲಿ ಆಗಲಿ ವೀಕ್ಲಿ ಆಗಲಿ ಮಾಡಿ ಕೊಡಂಗಿಲ್ಲ वन एंड हाफ मंथ मेले ना होगी अदर पूर्ण मैदा हिट बेड़ेन मुका भाग मैदा हिट तक काल भाग गोधी हिट अदर स्वल चिरोटी रव एर कूड़ी काल भाग तकतीन कलट्रे हाफ एन अवर आगे चला नेदी इू रेसीपी अल आलूगड्डे रेसीपी अल अदे नानी इू कूड़ा रेसीपी अल पुरी मेले रेसीपी तोर्सल अमेल तोर्स रेसीपी वीडियो पूर्ण नोड़ी डीटेल वीडियो नोड़ी रेसीपी निम्ष आवती वीडियो निम्ष लाइक कमेंट यारू नानल नोड़े सब्सक्राइब नोड़ी बनी रेसीपी स्टार्ट ಈ ರೆಸಿಪಿಗೆ ಬೇಕಾದಂತ ಸಾಮಗ್ರಿಗಳು ಎರಡು ಈರುಳ್ಳಿನ ಸಿಪ್ಪೆ ಬಿಡಿಸಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿನಿ ಫ್ಲೇವರ್ ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಖಾರಕ್ಕೆ ನಾಲ್ಕು ಮೆಣಸಿನಕಾಯಿ ಇಟ್ಕೊಂಡಿನಿ ರುಚಿಗೆ ಹರಳುಪ್ಪು ಒಂದು ಅರ್ಧ ಬಾಟಲದಷ್ಟು ಸಕ್ಕರೆ ಜೀರಿಗೆ ಇದು ಪುಟಾಣಿ ಒಂದು ಬಟ್ಟಲ್ ಸ್ವಲ್ಪ ಕಡಿಮೆ ಐತೆ ನೋಡಿ ಇದನ್ನ ನೋಡಿ ತಗೋಬೇಕು ನೀವು ಜಾಸ್ತಿ ಆದ್ರೆ ಬಹಳಷ್ಟು ಗಟ್ಟಿ ಬರ್ತೈತೆ ರೆಸಿಪಿ ಒಂದು ಮಿಕ್ಸಿ ಜಾರ್ ತಗೊಂಡಿನಿ ಒಂದು ಲೋಟ ನೀರು ಚಾಪರ್ ನೀವು ಕೈಲೆ ಸಣ್ಣಗೆ ಈರುಳ್ಳಿಯನ್ನ ಹೆಸ್ತಿದ್ರೆ ಕೈಲೆ ಹೆರ್ತ್ರಿ ಇದಕ್ಕೆ ಈ ರೆಸಿಪಿಗೆ ಈರುಳ್ಳಿ ಎಷ್ಟು ಸಣ್ಣ ಪೀಸ್ ಆಗತೈತಲ್ಲ ಅಷ್ಟು ಚೆನ್ನಾಗಿರ್ತೈತಿ ನಾನಿಲ್ಲಿ ಚಾಪರ್ ಐತಿ ಚಾಪರ್ ಒಳಗೆ ಮಾಡಿ ಬಿಡ್ತೀನಿ ಚಾಪರ್ ಒಳಗೆ ಬಹಳ ಚೆನ್ನಾಗಿ ಬರ್ತೈತಿ ಸಣ್ಣದಾಗಿ ನೋಡಿ ಈ ತರ ಶೇಕ್ ಮಾಡೋದ್ರಿಂದ ಎಲ್ಲಾ ಪೀಸಸ್ ಮಿಕ್ಸ್ ಆಗ್ತಾವು ಒಂದು ದೊಡ್ಡ ಒಂದು ಸಣ್ಣ ಆಗಿರ್ತಲ್ಲ ಎಲ್ಲಾನು ಮಿಕ್ಸ್ ಆಗಿ ಇನ್ನೊಂದು ಸರ್ತಿ ಮಾಡಿದ್ರೆ तीर सण्गाता इष्ट सण्ग बर नोड़ी एस्ट सण्ग बरत अस्ट चेनाती रेसीपी मिक्सी जारी
ಪುಟಾಣಿ ಹಾಕೋಣ ಜೀರಿಗೆ ಹರಳುಪ್ಪು ಸಕ್ಕರೆ ಮೆಣಸಿನಕಾಯಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೋಣ ಕೊತ್ತಂಬರಿನ ಆಮೇಲೆ ಕಟ್ ಮಾಡಿ ಹಾಕೋಣ ಈಗ ಇದನ್ನ ರುಬ್ಬಿಕೊಂಡು ಬರ್ತೀನಿ ಈರುಳ್ಳಿ ನೋಡಿ ಎಷ್ಟು ಸಣ್ಣದಾಗಿ ಪೀಸ್ ಬಂದಾವು ಒಬ್ಬೊಬ್ಬರು ಕೈಲೇನೋ ಸಣ್ಣದಾಗಿ ಹೆರಿಸ್ತಾರೋ ನೀವು ಚಾಪರ್ ಇರಲಿಲ್ಲ ಅಂದ್ರೆ ಕೈಲೇನ ಹೆರಿಸ್ರಿ ಈಗ ಒಂದು ಸುತ್ತು ಗ್ರೈಂಡರ್ ಮಾಡ್ಕೊಂಡು ಬಂದೆ ಈ ರೀತಿ ತರಿ ತರಿಯಾಗಿ ಬಂದಿರ್ತತಿ ಇದಕ್ಕೆ ಒಂದು ಲೋಟ ನೀರು ತೋರಿಸಿದ್ನಲ್ರಿ ಇರ ಪೂರ್ಣ ಹಾಕೊಂಡು ಬಿಡ್ರಿ ಪೂರ್ಣ ಇದೊಂದು ಗ್ಲಾಸ್ ನೀರು ಹಾಕೊಂಡು ಇನ್ನೊಂದು ಸರ್ತಿ ನೋಡಿ ಫ್ರೆಂಡ್ಸ್ ನೀರು ಹಾಕಿದ ಮೇಲೆ ಈ ಒಂದು ಹದಕ್ಕೆ ಬಂದಿರ್ತೈತಿ ಫ್ರೆಂಡ್ಸ್ ಈಗ ಒಂದು ಪಾತ್ರೆ ಇಟ್ಕೊಂಡಿನಿ ಪಾತ್ರೆ ಕಾಯ್ದ ಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಫ್ರೆಂಡ್ಸ್ ಒಗ್ಗರಣೆಗೆ ಸಾಸಿವೆ ಮಾತ್ರ ಹಾಕ್ರಿ ಜೀರಿಗೆ ಹಾಕಬೇಡ್ರಿ ಜೀರಿಗೆ ಆಲ್ರೆಡಿ ರುಬ್ಬುವಾಗ ಹಾಕಿವಿ ನೀವು ನೋಡ್ತಿರ್ಬೋದು ಸಾಸಿವೆ ಸಿಡಿತಾ ಇದೆ ಇದಕ್ಕೆ ಚಾಪಿಂಗ್ ಮಾಡಿರುವಂತ ಈರುಳ್ಳಿ ಅರಿಶಿನ ಪುಡಿ ಈರುಳ್ಳಿ ಫ್ರೈ ಆಗ್ಯದ ಫ್ರೆಂಡ್ಸ್ ಈಗ ಒಂದು ಗ್ಲಾಸ್ ನೀರು ಹಾಕೋಣ ಇದು ಕುದಿ ಬರಲಿ ಚೆನ್ನಾಗಿ ಕುದಿತಾ ಇದೆ ನೋಡಿ ಈ ರೀತಿ ಕುದಿ ಬಂದ್ಮೇಲೆ ಈ ಮಸಾಲೆಯನ್ನು ಇದಕ್ಕೆ ಹಾಕಬೇಕು ಹಾಕಿ ಇದನ್ನು ಕೂಡ ಒಂದು ಕುದಿ ಕುದಿಸ್ಬೇಕು ಕುದ್ದಮೇಲೆ ಸ್ವಲ್ಪ ಗಟ್ಟಿ ಆಗ್ತೈತಿ ಪುಟಾಣಿ ಹಾಕಿರ್ತೀವಿ ಪುಟಾಣಿ ಹಾಕಿರೋದ್ರಿಂದ ಅದು ಗಟ್ಟಿ ಆಗ್ತಾ ಬರ್ತೈತಿ ಕುದ್ದಾಗ ಇದನ್ನ ಕಡಿಮೆ ಉರಿಯಲ್ಲೇನ ಕುದಿಸ್ಬೇಕು ನೋಡ್ರಿ ಜೋರು ಉರಿ ಇಟ್ಟು ಕುದಿಸಿದ್ರೆ ಬೇಗ ಉಕ್ಕು ಬಂದ್ಬಿಡ್ತೈತಿ ಪುಟಾಣಿ ಹಿಟ್ಟು ಹಾಕಿರ್ತೀವಿ ಮಸಾಲೆ ಮಾಡುವಾಗ ಪುಟಾಣಿ ಹಾಕಿ ರುಬ್ಬಿರ್ತೀವಿ ಆ ಪುಟಾಣಿ ಹಿಟ್ಟಿನಿಂದ ಇದು ಬೇಗ ಉಬ್ಬಿ ಬರ್ತೈತಿ ಈಗ ಇದನ್ನು ಸ್ಟೋವ್ ಆಫ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಡೋಣ ಫ್ರೆಂಡ್ಸ್ ಇದು ಎಲ್ಲರೂ ಕಾಮನ್ ಆಗಿ ಮಾಡುವಂಥ ಪೂರಿ ಮಾಡಿ ತೋರಿಸ್ತೀನಿ ಹೋಟೆಲ್ದಾಗ ಮಾಡ್ತಾರ್ರಿ ಮನೆಯಲ್ಲಿ ನೀವು ಎಲ್ಲರೂ ಇದೇ ರೀತಿ ಮಾಡ್ತಿರ್ತೀರಿ ಇದು ಒಂದು ಸೈಜನ್ನು ಆ ರೀತಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಉಬ್ಬತೈತೆ ಅಂಥೇಳಿ ಆಮೇಲೆ ಲಂಚ್ ಬಾಕ್ಸಿಗೆ ಯಾವ ರೀತಿ ಪೂರಿ ಮಾಡ್ತಾನೆ ಅಂಥೇಳಿ ತೋರಿಸ್ತಾನು ಆ ಕಡೆ ಎಣ್ಣೆ ಕಾಯಿಲೆ ಕಿಟ್ಟಿನ್ರಿ ಎಣ್ಣೆ ಕೂಡ ಕಾದೈತಿ ಇವಾಗ ಇವತ್ತಿನ ರೆಸಿಪಿ ಹೆಸರು ನೋಡ್ರಿ ಪುಟಾಣಿದು ಸ್ವೀಟ್ ಚಟ್ನಿ ಅಂಥೇಳಿ ನಾನು ಆಗಲೇ ಹೆಸರು ಹೇಳಿಲ್ಲ ತಮ್ಮನೇಲು ಹೆಡ್ಲೈನು ನೋಡಿ ನಿಮಗೆ ಗೊತ್ತಾಗಿರುತ್ತಂಥೇಳಿ ಪೂರಿ ಜೊತೆ ನೀವು ಆಲೂಗಡ್ಡೆ ತಗೋರಿ ಸಾಂಬಾರು ತಗೋರಿ ಕಾಯಿ ಚಟ್ನಿ ತಗೋರಿ ಏನೇ ತೊಗೊಂಡ್ರು ಪುಟಾಣಿ ಸ್ವೀಟ್ ಚಟ್ನಿ ಅಷ್ಟು ಸೂಪರ್ ಯಾವುದೂ ಆಗಿರೋದಿಲ್ಲ ಇದು ಒಂದು ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಸ್ವೀಟ್ ಚಟ್ನಿಯನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಟೇಸ್ಟ್ ಮಾಡಿರಿ
ನೋಡಿ ಫ್ರೆಂಡ್ಸ್ ಪೂರಿ ಯಾವ ರೀತಿ ಉಬ್ಬಿದ ನೋಡಿ ಸೂಪರ್ ಆಗಿ ಬಂದಿದೆ ಎಷ್ಟು ಉಬ್ಬಿಕೊಂಡು ಬಂದಿದೆ ನೋಡಿ ನೋಡಿ ಫ್ರೆಂಡ್ ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ನೋಡಿ ತಿನ್ನಲಿಕ್ಕೆ ಕೂಡ ಅಷ್ಟೇ ಸಾಫ್ಟ್ ಆಗಿರ್ತಾವ ಫ್ರೆಂಡ್ಸ್ ಇವು ಗೋಧಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಪೂರ್ಣ ಗೋಧಿ ಹಿಟ್ಟಿಂದನೂ ಮಾಡಬಹುದು ಪೂರ್ಣ ಗೋಧಿ ಹಿಟ್ಟಿಂದ ಮಾಡಿದ್ರೆ ಎಣ್ಣೆ ಜಾಸ್ತಿ ಹೀರಿಕೊಳ್ತಾವು ಆ ಒಂದು ರೀಸನ್ ಗೆ ನಾನು ಸ್ವಲ್ಪ ಮೈದಾ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತೀನಿ ಮಕ್ಕಳಿಗೆ ಸ್ವೀಟ್ ಚಟ್ನಿ ಅಂದ್ರೆ ತುಂಬಾ ಇಷ್ಟ ನೋಡಿ ನಾನು ಪೂರಿ ಮಾಡಿದ್ರೆ ಸ್ವೀಟ್ ಚಟ್ನಿ ಮಾಡಲೇಬೇಕು ನಮ್ಮ ಮನೆ ಒಳಗ ಸ್ವೀಟ್ ಚಟ್ನಿನ ಜಾಸ್ತಿ ಇಷ್ಟ ಪಡ್ತಾರು ಇವಾಗ ಟಿಫಿನ್ ಮಾಡಾತಾರು ಟಿಫಿನ್ ಮಾಡ್ಕೊಂಡು ಸ್ಕೂಲಿಗೆ ಹೊರಡ್ತಾರು ಫ್ರೆಂಡ್ಸ್ ಇವತ್ತ ಶಟರ್ಡೇ ನೋಡಿ ಶಟರ್ಡೇ ಇರೋದ್ರಿಂದ ಸ್ಕೂಲ ಬೇಗ ಬಿಡ್ತು ಮಧ್ಯಾಹ್ನ ಸ್ಕೂಲ್ ಬಿಡ್ತು ಮಕ್ಕಳು ಬಂದಾರು 2 ಗಂಟೆ ಆಯ್ತು ಮನೆಗೆ ಬರಬೇಕಾದ್ರೆ ನಾನು ಹೋಗಿ ಕರ್ಕೊಂಡು ಬಂದೆ ಬಂದು ಇವಾಗ ಅವರಿಗೆ ರೆಡಿ ಆಗಕ್ಕೆ ಹೇಳಿ ನಾನು ರೆಡಿ ಆಗಾಗ್ತೀನಿ ಅವರು ರೆಡಿ ಆದ್ರು ನಾನು ಇನ್ನೇನು ರೆಡಿ ಆಗಿ ಹೋಗಬೇಕು ಇವತ್ತ ನಮ್ಮ ಯಜಮಾನರ ಕಜಿನ್ ಬರ್ದಾರದು ಮನೆ ಓಪನಿಂಗ್ ಐತಿ ಇಲ್ಲೇ ಹತ್ರಕ್ಕೆ ಐತಿ ಹೋಗಿ ಬರಬೇಕು ಮಕ್ಕಳು ಸ್ಕೂಲ್ ಇರೋದ್ರಿಂದ ಅವರನ್ನ ಕರ್ಕೊಂಡು ಬಂದು ಹೋಗು ಅಂದ ರೀಸನ್ ಗೆ ಲೇಟ್ ಆಗಿ ಹೊರಡಾಕತ್ತೀನಿ ಬೇರೆ ದಿನ ಆಗಿದ್ರೆ ಅವರು ಸ್ಕೂಲಿಗೆ ಹೋಗಿರ್ತಿದ್ರು ಬೇಗ ಹೋಗಿ ಬರಬಹುದಾಗಿತ್ತು ಇವತ್ತು ಮಧ್ಯಾಹ್ನ ಸ್ಕೂಲ್ ಬಿಡತೈತೆ ಅಂತ ಹೇಳಿ ಆ ಸ್ಕೂಲ್ ಬಿಟ್ರ ಅವರನ್ನ ಕರ್ಕೊಂಡು ಬರೋರು ಯಾರು ಇರಂಗಿಲ್ಲ ಮನೆಯಲ್ಲಿ ಅವರ ಜೊತೆಗೂ ಯಾರು ಇರಂಗಿಲ್ಲ ನಾವು ಕರ್ಕೊಂಡು ಬಂದು ನಾವು ಅವರನ್ನ ಕರ್ಕೊಂಡ ಹೋಗಬೇಕು ಅನ್ನೋದ್ರಿಂದ ಸ್ವಲ್ಪ ಯಾವುದೇ ಫಂಕ್ಷನ್ ಗಳಿಗೆ ಹೋಗಬೇಕಾದರೂ ನಮ್ದು ಸ್ವಲ್ಪ ಲೇಟ್ ಅನ್ನ ಆಗ್ತೈತಿ ಇವತ್ತು ನಮ್ಮ ಮನೆಯವರ ಕೆಲಸ ಕೂಡ ನೋಡಿ ನಾನು ಎಷ್ಟೇ ಸರ್ತಿ ಪೂಜಾ ಲಾಗ್ ಅಲ್ಲಿ ಹೇಳಿನಿ ಸ್ಪೆಷಲ್ ಡೇ ಇದ್ದಾಗ ಪೂಜಾ ಇದ್ದಾಗ ಈ ತರ ಎಲ್ಲ ಮನೆ ಓಪನಿಂಗ್ ಮ್ಯಾರೇಜ್ ಎಲ್ಲಾದರೂ ಹೋಗೋದಿನ ನಮ್ಮ ಮನೆಯವರು ಫುಲ್ ಬಿಜಿ ಆಗಿಬಿಡ್ತಾರೆ ರೀಸನ್ ಏನಂದ್ರೆ ಅವರು ಸೈಟ್ ವರ್ಕ್ ಮಾಡ್ತಾರೆ ಸೈಟ್ ವರ್ಕ್ ಮಾಡೋದ್ರಿಂದ ಎಷ್ಟೊಂದು ಇನ್ವೆಸ್ಟ್ ಮಾಡಿ ಸೈಟ್ ಎಲ್ಲ ರೆಡಿ ಮಾಡಿರ್ತಾರೆ ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಿರ್ತಾರೆ ತುಂಬಾ ದಿನಗಳ ಕಾಲ ತಗೊಂಡು ಅದೆಲ್ಲಾನು ರೆಡಿ ಮಾಡಿದಾಗ ಆ ಸೈಟ್ ಮಾರಿದಾಗ ನಮಗೊಂದು ಖುಷಿ ಆಗ್ತೈತಿ ಅದರಿಂದ ನಮ್ಮ ಜೀವನ ಸಾಗ್ತಿರ್ತೈತಿ ಹಾಗಾಗಿ ಇಂತ ಸ್ಪೆಷಲ್ ಡೇ ಇದ್ದಾಗನ ಎಲ್ಲರೂ ಒಳ್ಳೆ ಮುಹೂರ್ತ ಒಳ್ಳೆ ದಿನ ಅಂತ ಹೇಳಿ ನೋಡ್ತಿರ್ತಾರು ಒಂದು ಫಂಕ್ಷನ್ ಕಾಗ್ಲಿ ಒಳ್ಳೆ ದಿನಗಳನ್ನು ನೋಡ್ತಾರೆ ಸೈಟ್ ಖರೀದಿಗಾಗ್ಲಿ ಒಳ್ಳೆ ದಿನಗಳನ್ನು ನೋಡ್ತಾರೆ ಈ ತರ ಫಂಕ್ಷನ್ಸ್ ಒಳ್ಳೆ ಮುಹೂರ್ತ ಇದ್ದಾಗ ಫಂಕ್ಷನ್ಗಳನ್ನು ಇರ್ತಾವು ಪೂಜೆಗಳನ್ನು ಇರ್ತಾವು ಅದೇ ದಿನಾನ ಸೈಟ್ ಖರೀದಿ ಕೂಡ ಇರ್ತಾವು ಹಾಗಾಗಿ ನಮ್ಮ ಮನೆಯವರಿಗೆ ಎರಡು ಕಡೆ ಮ್ಯಾನೇಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ ಮ್ಯಾಕ್ಸಿಮಮ್ ಅಟೆಂಡ್ ಆಗಕ್ಕೆ ನೋಡ್ತಿರ್ತಾರೆ ಬಟ್ ಟೈಮ್ ಮೀರಿ ಹೋಗ್ತಿರ್ತೈತಿ ಕರೆಕ್ಟ್ ಟೈಮ್ಗೆ ಅವರಿಗೆ ಅಟೆಂಡ್ ಆಗಕ್ಕಾಗಂಗಿಲ್ಲ ನನಗೂ ಕೂಡ ಹಾಗೆ ಆಗ್ತೈತಿ ಅವ್ರು ಫುಲ್ ಡೇ ಬಿಜಿ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಬರೋ ಜವಾಬ್ದಾರಿ ಕೂಡ ಅವತ್ತ ನನಗೆ ಹೇಳ್ತಾರೆ ನಾನು ಮನೆಯಲ್ಲೆಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದು ಯಾವುದೇ ಒಂದು ಫಂಕ್ಷನ್ಗೆ ಹೋಗೋದಾಗಲಿ ಪೂಜಾದೆಲ್ಲಾನು ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಬರೋದು ನನಗೂ ಸ್ವಲ್ಪ ಅವತ್ತ ಕೆಲಸ ಹೆವಿ ಆಗ್ತೈತಿ ಏನೂ ಮಾಡೋಕ್ಕಾಗಂಗಿಲ್ಲರಿ ಜೀವನ ಅಡ್ಜಸ್ಟ್ ಆಗಲೇಬೇಕು ನಾನು ಅದನ್ನು ಚಾಲೆಂಜ್ ಆಗಿ ತೊಗೊಂಡು ನಮ್ಮ ಮನೆಯವ್ರ ವರ್ಕ್ ಹೀಗೈತೆ ಅಂಥೇಳಿ ಯಾವುದೇ ಪೂಜಾ ಮಾಡದೇ ಇರೋಕ್ಕಾಗಂಗಿಲ್ಲ ಯಾರೇ ಇನ್ವೈಟ್ ಮಾಡಿದರೂ ಯಾವುದೇ ಒಂದು ಫಂಕ್ಷನ್ ಬಿಡೋಕ್ಕಾಗಂಗಿಲ್ಲ ಎಲ್ಲನೂ ಚಾಲೆಂಜ್ ಆಗಿ ತೊಗೊಂಡು ಆದಷ್ಟು ಎಲ್ಲ ಪೂಜಾಗಳನ್ನು ಮಾಡ್ಕೋತೀನಿ ಎಲ್ಲ ಫಂಕ್ಷನ್ಗಳಿಗೂ ಅಟೆಂಡ್ ಆಗ್ತೀನಿ ಟೈಮ್ ಸಿಕ್ಕಟ್ಟು ಒಂದು ಹಾಫ್ ಆ್ಯಂಡ್ ಅವರ್ ಆಗಲಿ ಒನ್ ಅವರ್ ಆಗಲಿ ಎಷ್ಟೇ ಟೈಮ್ ಸಿಗ್ತೈತೆ ಅಷ್ಟರೊಳಗೆ ಅಟೆಂಡ್ ಆಗಿ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ಬರಬೇಕಂಥೇಳಿ ನಾನು ಮ್ಯಾನೇಜ್ ಮಾಡ್ತಿರ್ತೀನಿ ಇವತ್ತು ಕೂಡ ಅದೇ ರೀತಿ ಆಯಿತು ಒಂದು ಪ್ಲಾಟ್ ಖರೀದಿ ಇರೋದರಿಂದ ಅವರು ಸ್ವಲ್ಪ ಲೇಟಾಗಿ ಬರ್ತೀನಿ ಒಟ್ಟಿನಲ್ಲಿ ಬಂದು ಅಲ್ಲಿ ಜಾಯ್ನ್ ಆಗ್ತೀನಿ ಅಟೆಂಡ್ ಆಗ್ತೀನಿ ನೀನು ಮಕ್ಕಳನ್ನ ಕರ್ಕೊಂಡು ಬಂದು ಹೋಗು ನಾನು ಮಕ್ಕಳನ್ನ ಕರ್ಕೊಂಡು ಬಂದು ಬಿಡೋಕ್ಕಾಗೋದಿಲ್ಲ ಅಂತಂದರು ಮಕ್ಕಳನ್ನ ಕರ್ಕೊಂಡು ಬರೋ ರೀಸನ್ಕ ನನಗೂ ಸ್ವಲ್ಪ ಲೇಟ್ ಆಯಿತು ಇವಾಗ ಹೊರಡ್ತೀನಿ ರೀ ನಂದು ಸಿಂಪಲ್ಲಾಗೆ ಮೇಕಪ್ ನೋಡಿರಿ ಜಾಸ್ತಿ ಏನೂ ಮೇಕಪ್ ಮಾಡ್ಕೊಳ್ಳೋಂಗಿಲ್ಲ ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಬೇರೆ ಏನಾದರೂ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಬೇಗ ಪಿಂಪಲ್ ಬರ್ತಾವೆ ಹಾಗಾಗಿ ಯಾವುದೇ ಕಾಂಪ್ಯಾಕ್ಟ್ ಆಗದೆ ಯಾವುದೇ ಒಂದು ಲ್ಯಾಕ್ಮಿ ಕ್ರೀಮ್ ಆಗಲಿ ನಾನು ಯೂಸ್ ಮಾಡೋಂಗಿಲ್ಲ ಒಂದು ಕ್ರೀಮ್ ಅಪ್ಲೈ ಮಾಡಿ ಒಂದು ಪೌಂಡ್ಸ್ ಪೌಡ್ರನ್ನು ಅಪ್ಲೈ ಮಾಡ್ತೀನಿ ಪೌಂಡ್ಸ್ ಪೌಡ್ರ್ ಕೈಯಲ್ಲಿ ಹಾಕಿ ಹಚ್ಚೋದ್ರಿಂದ ಸ್ವಲ್ಪ ವೇಸ್ಟ್ ಆಗ್ತೈತಿ ಕೆಳಗೆಲ್ಲ ಬೀಳ್ತೈತಿ ಅಂಥೇಳಿ ಒಂದು ಬಾಕ್ಸ್ ಒಳಗೆ ಹಾಕಿಟ್ಟು ಒಂದು ಫಕ್ ಬಿಟ್ಟಿರ್ತೀನಿ ಅದರಲ್ಲೇನೆ ಅಪ್ಲೈ ಮಾಡ್ಕೋತೀನಿ ಲಿಪ್ಗೆ ಒಂದು ಲಿಪ್ ಬಾಮನ್ನು ಅಪ್ಲೈ ಮಾಡಿಬಿಟ್ಟು ಲೈಟಾಗಿರುವಂಥ ಒಂದು ಲಿಪ್ಸ್ಟಿಕ್ಕನ್ನು ಹಚ್ಕೋತೀನಿ ಇದೊಂದು ನನಗೆ ಇಷ್ಟ ಲಿಪ್ಸ್ಟಿಕ್ ಅಂದರೆ ಇಷ್ಟ ಅದೊಂದು ರೂಢಿ ಐತಿ ಸ್ಪೆಷಲ್ ಡೇ ಇದ್ದಾಗ ಸ್ವಲ್ಪ ಯೂಸ್ ಮಾಡ್ತಿರ್ತೀನಿ ಇದು ಬಿಟ್ಟರೆ ಬೇರೆ ಏನನ್ನೂ ಅಪ್ಲೈ ಮಾಡೋಂಗಿಲ್ಲ
पिंपल आगता रीजन सेंसिटिव स्किन नान यून यूज मांगा बट रेडी होदले मेकअप मोता अंतर बट ईनूल मनल नानु यू यूज मांगा क्रीम पौड्र वरग हो स्वल्प रेडी आद तक आर अन्स्तिरबू बट ईनू मांगाव नग नोड़ी एस्ट अबर्व मानो हणे मेल मम्मी नीन बॉट इटकिले तट मिरंते रूम होंट्र इले हचको मोबाइल मुंह अदांगल अंत तट मकल एस्ट अबर्व मतार को नम यजमान बंद नोड़ी एलू वे सीरी हि इवरिबू नोड़ी रेडिया कुतकू मोबाइल तक वंचूर ना ऐनारती मोबाइल तक गेम स्टार्ट आगे बर्ती रही फंक्षन का मत बीड़ मत मोबाइल आलरेडी लेट आगे अल होगी वीडियो साध्य आगोद नान अंदी एस्टो सर्ती एस्टो फंक्षन अटेंड इे रीति गडबिडी नानल वीडियो मोलोकूम जो शेर मोबाइलती बट टाइम सिचुवेशन आ रीति इतनी नन जास्ती टाइम सिंग लेट आगे होगी वीडियो माता कूत्र यार जो इनवाल आगे यारनू मतडसक सकाश मध्यान फंक्षन मुगसकु मन के बंद सायंकाल कईकाल मुख तक देवर मुंदे दीप हच्ची नंतर संजे ऊटक चपाती हिट कलिसिट्टु पल्लेक स्वल्प तरकारी हेरचिट्टु नम यजमानर मने बंदरु मक्कळन होमवर्क माडक कूडिसि यजमानर जोते बिट्टु नानु हनुमंतेवर गुडिगे बंदिनि नम्म मने एदरिगे इरुवंत आंटी अवरु इल्ले कार्ति हच्चिद्रु कार्ति हस्तनु बा अंत हेळि करेद्रु नानु आवत शनिवार ऐति हनुमंतेवरिगे होगबेकंत हेळि बंदे हाड भजने पूजा एल्ल मुगीतु कोनेगे प्रसाद इत्तु प्रसाद नान अल माक मने तक बंदे यजमान मकड़ू वेट मतारो अड़े मंत नानू मने तक बंदे कार्तिक मासद प्रतियो देवस्थान वो दिन कार्तिकोत्सव आचरतारो आई हनुमतवर देवस्थान प्रतीदिन प्रतियोबरू बीड़कू वीन वबरू कार्तियान हस्तिरतारो कार्तिक मास पूर्ण मूवत दिन कालवरेगू इलेबरू दिवस कार्तियान हस्तिरतारो पूर्ण कार्तिक मास इरोवरेगू इले कार्तिकोत्सव आचरणे मातिरतारो रंगोली नोड़ी एष्टु चेन्नागि बिडिसारो रंगोली सुत्तल दीपगळन्नु हच्चारो देवस्थानद स्टेप्गळ मेलेनु दीप हच्चारो एल्ल पूजा मुगिद नंतर इल्लि नोड्री एल्लरू प्रसाद स्वीकार माडकत्तिद्रु नानु प्रसाद तगोंड मनेगे बंदे मनेयल्लि एल्लरू कायतिरतारो अडिगे माडबेकु अन्नोदक्कोस्कर मनेयल्ले प्रसाद स्वीकार माडबेकु अंत हेळि बंदे इवत्तिन वीडियो निमगे हेंगे अनिस्तु कमेंट माड्रि ओंदु लाइक माड्रि
ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.